ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಫುಲ್ ಮೀಲ್ಸ್ ಜೊತೆಗೆ ದಿನಕ್ಕೊಂದು ಸಿಹಿ ಅಡಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ನಲ್ಲಿ. ಚಿಂತಾಮಣಿ ನಗರಸಭೆ ಹಿಂಭಾಗದ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ 2024 ಜನವರಿ 1 ಪ್ರಾರಂಭವಾಗಿರುವ ನಮ್ಮಲ್ಲಿ ಪ್ಲೇಟ್ ಮೀಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಮೀಲ್ಸ್ ಸಸ್ಯಾಹಾರಿ ಊಟದ ಮೆಸ್ ಮತ್ತು ಪ್ರತಿದಿನ ವಿಶೇಷ ಸಿಹಿಯೊಂದಿಗೆ ಪ್ರಾರಂಭಿಸಿದ್ದೇವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು. ಮೊಬೈಲ್ ಸಂಖ್ಯೆ 9449928841 ಮತ್ತು 7349388880. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈಲ್ವೆ ಸಂಪರ್ಕ ಕ್ರಾಂತಿಗೆ ಸುವರ್ಣಾವಕಾಶ ಹೇಗೆ ಅಂತ ನಾನು ನಿಮಗೆ 3 ಭಾಗಗಳಲ್ಲಿ ವಿವರಿಸ್ತೇನೆ. ಮೊದಲನೇ ಭಾಗದಲ್ಲಿ ಚಿಂತಾಮಣಿ ಶಿಡ್ಲಘಟ್ಟ ಭಾಗಕ್ಕೆ ಹೇಗೆ ರೈಲ್ವೆ ಸಂಪರ್ಕವನ್ನು ಹೆಚ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಿನಿಂದ ಕೋಲಾರಕ್ಕೆ ಇತ್ತೀಚಿನ ಕೆಲವು ವರ್ಷಗಳಿಂದ ರೈಲ್ವೆ ಸಂಪರ್ಕ ಒದಗಿ ಬಂದಿದೆ. ಅದು ಬೆಂಗಳೂರಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ ಮಾರ್ಗವಾಗಿ ಕೋಲಾರ ಅಂತ ತಲುಪ್ತದೆ. ಅದೇ ರೀತಿ ಕೋಲಾರದಿಂದ ಬೆಂಗಳೂರಿಗೆ ವಾಪಸ್ ಬರ್ತದೆ. ಸೊ ಈಗ ಇರೋ ಸದ್ಯಕ್ಕೆ ಟ್ರೈನ್ಗಳೇನೆಂದರೆ ಕೋಲಾರದಿಂದ ಬೆಳಗ್ಗೆ 6:30 ಹೊರಟು ಚಿಂತಾಮಣಿಗೆ 7:00, ಶಿಡ್ಲಘಟ್ಟಗೆ 7:25, ಚಿಕ್ಕಬಳ್ಳಾಪುರಕ್ಕೆ 7:42, ಆಮೇಲೆ ಬೆಂಗಳೂರಿಗೆ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಮಧ್ಯಾಹ್ನ 2:00 ಬಿಡುತ್ತೆ, ಅದು ಚಿಂತಾಮಣಿಗೆ 3:00, ಚಿಕ್ಕಬಳ್ಳಾಪುರಕ್ಕೆ 3:35, 3:40 ಸೇರುತ್ತೆ. ಇನ್ನು ಬೆಂಗಳೂರಿಂದ ಬರುವಂಥದ್ದು ಒಂದು ಬೆಂಗಳೂರಿಂದ ಬೆಳಗ್ಗೆ 8:35 ಬಿಟ್ಟರೆ ಇನ್ನೊಂದು ಸಂಜೆ 6:10 ಬಿಡುತ್ತೆ. ಅದು ಬೆಳಗ್ಗೆ ಬಿಡೋದು ಚಿಂತಾಮಣಿಗೆ 10:53, 11:00 ಬಂದರೆ ರಾತ್ರಿ ಬಿಡೋದು ನೈಟು 8:20, 8:30 ಬರುತ್ತೆ. ಇನ್ನು ಸ್ನೇಹಿತರೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಅಂಥೇಳಿ ದೇವನಹಳ್ಳಿ ಮಾರ್ಗವಾಗಿ 4 ಹೆಚ್ಚುವರಿ ಟ್ರೈನ್ಗಳನ್ನು ಬಿಟ್ಟವ್ರೆ. ಮೊದಲು ಅದು ದೇವನಹಳ್ಳಿಗೆ ಮಾತ್ರ ಅಂತ ಮಾಡಿದ್ರು ಏರ್ಪೋರ್ಟ್ ಲೈನ್ಗೆ, ಅಲ್ಲಿ ಜಾಸ್ತಿ ಜನ ಬರಲಿಲ್ಲ ಏರ್ಪೋರ್ಟ್ ಲೈನ್ಗೆ ಅಂಥೇಳಿ ಚಿಕ್ಕಬಳ್ಳಾಪುರ ತನಕ ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ತಮಾಷೆ ಏನಂದರೆ ಈ ಟ್ರೈನ್ಗಳು ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ 1.5 ಹೊತ್ತು ಕಾಯ್ಕೊಂಡಿರ್ತವೆ, ಯಾಕೆಂದರೆ ವಾಪಸ್ ಬರೋದಕ್ಕೆ ಲೈನ್ ಕ್ಲಿಯರೆನ್ಸ್ ಸಿಗೋದಿಲ್ಲ. ಆ 1.5 ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ 15, ಶಿಡ್ಲಘಟ್ಟದಿಂದ ಚಿಂತಾಮಣಿಗೆ 20, ಇನ್ನೊಂದು 10 ಅಡಿಷ್ನಲ್ ಹಾಕ್ಕೊಂಡ್ರು ಕೂಡ 45 ಬರೋದಕ್ಕೆ, 45 ಹೋಗೋದಕ್ಕೆ, 1.5 ವಾಪಸ್ ಚಿಂತಾಮಣಿ ತನಕ ಬಂದು ಹೋಗ್ಬೋದು ಈ ಟ್ರೈನ್ಗಳು. ಆಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ಬೆಂಗಳೂರಿಂದ 2 ಟ್ರೈನ್ಗಳು ಬರ್ತಾ ಇರೋದೇನಿದೆ, 6 ಟ್ರೈನ್ಗಳಾಗ್ತವೆ, ವಾಪಸ್ ಹೋಗೋದಕ್ಕೆ ಕೂಡ 6 ಟ್ರೈನ್ಗಳಾಗ್ತವೆ. ಯಾವ್ಯಾವ ಟೈಮ್ ಸಿಗ್ತವೆ ಅವಾಗ ಹೆಚ್ಚುವರಿಯಾಗಿ ಅಂದರೆ ಬೆಳಗ್ಗೆ 7:45, ಮಧ್ಯಾಹ್ನ 12:28, 2:00, ಮತ್ತು ಸಂಜೆ 6:50. ಇವಿಷ್ಟು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಸಿಗುವಂಥ ಅಡಿಷ್ನಲ್ ಟ್ರೈನ್ಸು. ಅದೇ ರೀತಿ ಶಿಡ್ಲಘಟ್ಟದಿಂದ ಬೆಳಗ್ಗೆ 8:01, ಮಧ್ಯಾಹ್ನ 12:50, 2:10 ಮತ್ತು ಸಂಜೆ 7:10 ಹೆಚ್ಚುವರಿಯಾಗಿ 4 ಟ್ರೈನು ಸಿಗುತ್ತೆ. ಆಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಿಂತಾಮಣಿ ತಾಲೂಕಿನ 300,000 ಜನರಿಗೆ ಮತ್ತು ಶಿಡ್ಲಘಟ್ಟ ತಾಲೂಕಿನ 300,000 ಜನರಿಗೆ ಹೆಚ್ಚುವರಿಯಾಗಿ 4 ಟ್ರೈನ್ ಸಿಗುತ್ತೆ ಬೆಂಗಳೂರಿಗೆ ಹೋಗೋದಕ್ಕೆ. ಹಲವಾರು ಕೆಲಸಗಳಿಗೆ ಪ್ರತಿನಿತ್ಯ 1,000 ಜನ ಬೆಂಗಳೂರಿಗೆ ಹೋಗ್ತಾರೆ, ವಿದ್ಯಾರ್ಥಿಗಳು ಹೋಗ್ತಾರೆ, ಕೆಲಸ ಮಾಡೋರು ಹೋಗ್ತಾರೆ, ಮತ್ತು ಎಷ್ಟೋ ಜನ ಪೇಷಂಟ್ಸ್ ಹೋಗ್ತಾರೆ ಹಾಸ್ಪಿಟಲ್ ನೋಡೋದಕ್ಕೆ. ಇಂಥವ್ರಿಗೆಲ್ಲ ಭಾಳಷ್ಟು ಅನುಕೂಲ ಆಗುತ್ತೆ ಈ ರೈಲು ಸಂಪರ್ಕ ಬರೋದ್ರಿಂದ. ಸ್ನೇಹಿತರೆ ಎಷ್ಟೋ ಜನಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ, ದಯವಿಟ್ಟು ತಾವು ತಿಳ್ಕೊಂಡು ತಮಗೆ ಗೊತ್ತಿರೋರಿಗೆ ಈ ಬಗ್ಗೆ ತಿಳಿಸಿ ತಮ್ಮ ಹತ್ತಿರದ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಕನ್ವಿನ್ಸ್ ಮಾಡಿ ಅವ್ರ ಮೂಲಕ ರೈಲ್ವೆ ಇಲಾಖೆ ಮೇಲೆ ರೈಲ್ವೆ ಅಧಿಕಾರಿಗಳ ಬಳಿ ಒತ್ತಡ ತರುವಂಥ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್.